ನಮಸ್ಕಾರ ವೀಕ್ಷಕರೇ, ಯೋಗವನ ಬೆಟ್ಟದ ಮನೆ ಮದ್ದು ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ಉತ್ತರಾಣಿ ಗಿಡ, ಇದರ ಉಪಯೋಗಗಳೇನು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಇದನ್ನು ಸರ್ವ ರೋಗಕ್ಕೂ ಔಷಧ ಅನ್ನೋದರಲ್ಲಿ ತಪ್ಪೇನಿಲ್ಲ. ಇದಕ್ಕೆ ಸರ್ವ ರೋಗದ ಔಷಧಿ ಅಂತ ಕೂಡ ಕರಿತೀವಿ. ಸಂಸ್ಕೃತದಲ್ಲಿ ಅಪಮಾರ್ಗ ಅಂತ ಹೇಳಿ ಕರಿತೀವಿ. ಇದರ ವಿಶೇಷ ಏನಂದರೆ, ಇದು ಒಂದು ಆಳು ಸಸ್ಯ ಅಂದರೆ ಒಂದು ಕಳೆ ಅಂತ ಏನು ಹೇಳ್ತೀವಿ, ವೇಸ್ಟ್ ಗಿಡ ಅಂತ ಹೇಳ್ತೀವಿ, ಆ ರೀತಿ ಬೆಳೆದಿರ್ತಕ್ಕಂಥ ಒಂದು ಸಸ್ಯ. ಇದು ಯಾವುದಕ್ಕೂ ಉಪಯೋಗಕ್ಕೆ ಬರಲ್ಲ ಅನ್ನೋ ರೀತಿಯಲ್ಲಿ ಅದು ಬೆಳ್ಕೊಂಡಿರುತ್ತೆ. ಎಲ್ಲಂದರಲ್ಲಿ ನಾವು ಸಾಮಾನ್ಯ ಒಂದು ಹೊಲ ಗದ್ದೆಗಳಲ್ಲಿ ಓಡಾಡುವಾಗ ಅದರ ಒಂದು ಅಕ್ಕಿ ಏನಿದೆ ಅದು ನಮ್ಮ ಬಟ್ಟೆಗಳಿಗೆ ಅಂಟ್ಕೊಳ್ತಾ ಇರುತ್ತೆ. ಇದನ್ನು ನೋಡಿರ್ತೀರ ನೀವು, ಅದು ಅದನ್ನು ತೆಗೆಯೋದೇ ಒಂದು ಹಿಂಸೆ ಕೆಲಸ. ಅದು ಎಲ್ಲಾದರೂ ಹತ್ರದಲ್ಲೂ ಇದ್ದರೆ ನಾವು ಅದನ್ನು ದೂರ ಮಾಡಿ ಹೋಗುವಂಥದ್ದು ಅಭ್ಯಾಸದಲ್ಲಿ ಇಟ್ಕೊಳ್ತೀವಿ. ಆದರೆ ಇದು ನಮ್ಮ ದೇಹಕ್ಕೆ ಎಷ್ಟೆಲ್ಲ ಉಪಯೋಗ ಆಗುತ್ತೆ, ಯಾವೆಲ್ಲ ಸಮಸ್ಯೆಗಳನ್ನು ಹೋಗಲಾಡಿಸುತ್ತೆ ಅಂತ ನಾವು ಯೋಚನೆ ಮಾಡಿದ್ರೆ ನಿಜವಾಗ್ಲೂ ಆಶ್ಚರ್ಯ ಪಡ್ತೀರಾ. ಇದು ನಮ್ಮ ಕಿಡ್ನಿಯ ಸಮಸ್ಯೆಗಳನ್ನು ನಿವಾರಣೆ ಮಾಡೋದರಲ್ಲಿ ಎತ್ತಿದ ಕೈ ಅಂತಲೇ ಹೇಳ್ಬೋದು. ಮೂತ್ರದ ಸೋಂಕಿರ್ಬೋದು, ಮೂತ್ರದ ಸಮಸ್ಯೆಗಳಿರುವಂಥದ್ದನ್ನು ನಿವಾರಣೆ ಮಾಡುತ್ತೆ. ಹಾಗೆ ಕಿಡ್ನಿಯಲ್ಲಿರ್ತಕ್ಕಂಥ ಕಲ್ಲುಗಳನ್ನು ನಿವಾರಣೆ ಮಾಡುತ್ತೆ. ಇದನ್ನು ನೀವು ಸೇವನೆ ಮಾಡೋದರಿಂದ ನಿಮ್ಮ ಮೂತ್ರದ ದೋಷಗಳನ್ನು ನಿವಾರಣೆ ಮಾಡಿಕೊಳ್ಬೋದು. ಇದರ ಕಷಾಯವನ್ನು ನೀವು ಸೇವನೆ ಮಾಡ್ತಾ ಬಂದರೆ ಹೊಟ್ಟೆ ನೋವು ಮತ್ತು ಅತಿಸಾರ ಭೇದಿಯನ್ನು ತಡೆಗಟ್ಟಬಹುದು. ಯಾರಿಗೆ ಅತಿಯಾಗಿ ಲೂಸ್ ಮೋಷನ್ ಆಗ್ತಾ ಇದೆ, ಸುಸ್ತಾಗ್ತಾ ಇದ್ದಾರೆ, ಅದನ್ನು ಹೇಗಪ್ಪ ತಡೆಯೋದು ಅಂತ ಯೋಚನೆ ಮಾಡ್ತಾ ಇದ್ದರೆ ಈ ಉತ್ತರಾಣಿ ಗಿಡದ ಎಲೆಯ ಕಷಾಯವನ್ನು ಸೇವನೆ ಮಾಡೋದರಿಂದ ಹೊಟ್ಟೆ ನೋವು ಸಹಿತ ಭೇದಿಯನ್ನು ನೀವು ನಿಲ್ಲಿಸ್ಕೊಳ್ಬಹುದು. ಹಾಗೆ ಯಾರಾದರೂ ಸುಟ್ಟು ಗಾಯ ಆಗಿದ್ದರೆ, ಸುಟ್ಕೊಂಡಿದ್ದಾರೆ, ತಕ್ಷಣಕ್ಕೆ ಏನು ಔಷಧಿ ಹುಡ್ಕೋದು, ಯಾರು ಹೇಳಿ ಕೇಳಿ ಸುಟ್ಕೊಳ್ಳೋದಿಲ್ಲ, ದೇಹ ಸುಟ್ಟಿದೆ, ಮೈ ಸುಟ್ಟಿದೆ, ಕೈ ಸುಟ್ಟಿದೆ, ಎಲ್ಲೋ ಒಂದು ಭಾಗ ಸುಟ್ಟಾಗ ತಕ್ಷಣಕ್ಕೆ ಏನು ಮಾಡಬೇಕು ಅಂತ ಯೋಚನೆ ಮಾಡಿದ್ರೆ ಈ ಉತ್ತರಾಣಿ ಗಿಡದ ರಸವನ್ನು ನೀವು ಆ ಗಾಯಗಳಿಗೆ ಹಚ್ಚೋದ್ರಿಂದ ಬಹುಬೇಗ ಅದರ ಉರಿ ಹಾಗೂ ನೋವಿನ ತೀವ್ರತೆಯನ್ನು ಕಡಿಮೆ ಮಾಡಿಕೊಳ್ಳೋದ್ರ ಜೊತೆಗೆ ಗಾಯಗಳನ್ನು ವಾಸಿ ಮಾಡಬಹುದು. ನೀವು ಉತ್ತರಾಣಿ ಗಿಡದ ರಸವನ್ನು ಸುಟ್ಟ ಗಾಯಕ್ಕೆ ಹಚ್ಚೋದ್ರಿಂದ, ಅಲ್ಲದೆ ಯಾವುದಾದ್ರೂ ಒಂದು ಗಾಯ ಬಿದ್ದು ಪೆಟ್ಟು ಬಿದ್ದು ರಕ್ತಸ್ರಾವ ಆಗ್ತಿದೆ ಅಂದರೆ ರಕ್ತವನ್ನು ನಿಲ್ಲಿಸೋದು ಹೇಗೆ, ಬೇಗ ತಕ್ಷಣಕ್ಕೆ ಕಾಫಿ ಪುಡಿ ಹಾಕೋದು, ಮಣ್ಣು ಹಾಕೋದು, ಮತ್ತು ಏನೇನೋ ಒಂದು ಮಾಡೋಕ್ಕೆ ಹೋಗ್ತೀವಿ ಅಂಥ ಸಂದರ್ಭದಲ್ಲೂ ಕೂಡ ಈ ಉತ್ತರಾಣಿ ಗಿಡವನ್ನು ಅರೆದು ಅದನ್ನ ಆ ಗಾಯದ ಮೇಲೆ ರಸವನ್ನು ಹಾಕಿ ಆ ಕಲ್ಕವನ್ನು ಅಂದರೆ ಅರೆದಿರ್ತಕ್ಕಂಥ ಅಂಶವನ್ನು ನೀವು ಗಾಯದ ಮೇಲೆ ಲೇಪನ ಮಾಡೋದ್ರಿಂದ ರಕ್ತಸ್ರಾವವನ್ನು ಕೆಲವೇ ಕ್ಷಣಗಳಲ್ಲಿ ನೀವು ತಡೆಗಟ್ಟಬಹುದು. ಹಾಗೆ ಹೆಣ್ಣು ಮಕ್ಕಳಲ್ಲಿ ಋತುಸ್ರಾವ ಹೆಚ್ಚಾಗಿದ್ದರೆ ಅಂದರೆ ಋತು ಆದಾಗ ರಕ್ತಸ್ರಾವ ಹೆಚ್ಚಾಗಿ ತೊಂದರೆ ಕೊಡ್ತಾ ಇದ್ದರೆ ಅದನ್ನು ನಿಲ್ಲಿಸ್ಕೊಳ್ಳೋದು ಹೇಗಪ್ಪ ಅಂತ ಯೋಚನೆ ಮಾಡ್ತಾ ಇದ್ದರೆ ಇದರ ಕಷಾಯವನ್ನು ಅಥವಾ ರಸವನ್ನು ಸೇವನೆ ಮಾಡೋದ್ರಿಂದ ರಕ್ತಸ್ರಾವವನ್ನು ತಡೆಗಟ್ಟಬಹುದು. ಕೇವಲ ಋತುಸ್ರಾವದ ರಕ್ತಸ್ರಾವ ಮಾತ್ರವಲ್ಲದೆ ಮೂಗಲ್ಲಿ ರಕ್ತಸ್ರಾವ ಆಗ್ತಾ ಇರೋದಿರಬಹುದು ಅಥವಾ ಮೂಲವ್ಯಾಧಿಯಿಂದ ರಕ್ತಸ್ರಾವ ಆಗ್ತಿರ್ಬೋದು, ದೇಹದ ಯಾವುದೇ ರಕ್ತಸ್ರಾವವನ್ನು ಇದರ ರಸವನ್ನು ಸೇವನೆ ಮಾಡೋದರಿಂದ ತಡೆಗಟ್ಟಬಹುದಾಗಿದೆ. ಅಲ್ಲದೆ ಇದರ ಅಕ್ಕಿಗಳೇನಿದೆ ಅಂದರೆ ಮುಳ್ಳು ಥರ ನಮ್ಮ ಏನು ಬಟ್ಟೆಗಳಿಗೆ ಅಂಟ್ಕೊಳ್ತವೆ ಅದನ್ನೇ ಇದರ ಅಕ್ಕಿ ಅಂತ ಕೂಡ ಹೇಳ್ತೀವಿ. ಇದನ್ನು ನೀವು ಅನ್ನ ಮಾಡಿ ತಿನ್ನೋದರಿಂದ ದೇಹದ ಎಲ್ಲ ಸಮಸ್ಯೆಗಳನ್ನು ನೀವು ನಿವಾರಣೆ ಮಾಡಿಕೊಳ್ಳಿಕ್ಕೆ ಇದು ಸಹಕಾರ ಮಾಡುತ್ತೆ. ಹಾಗಾಗಿ ಪ್ರತಿನಿತ್ಯದ ಸೇವನೆಯಲ್ಲ, ಆಗಾಗ ಇದರ ಅನ್ನವನ್ನು ಮಾಡಿ ಒಂದಿಡೀ ಅನ್ನವನ್ನಾದರೂ ಇದನ್ನು ಸೇವನೆ ಮಾಡ್ತಾ ಬಂದರೆ ನಮ್ಮ ದೇಹದ ಹಲವಾರು ಸಮಸ್ಯೆಗಳನ್ನು ನಾವು ನಿವಾರಣೆ ಮಾಡಿಕೊಂಡು ಆಯಸ್ಸನ್ನು ಗಟ್ಟಿ ಮಾಡಿಕೊಳ್ಬಹುದು ಅಂತ ಹೇಳ್ಬೋದು. ಹಾಗಾಗಿ ಇದನ್ನು ಯಾವುದೇ ರೀತಿ ಗರ್ಭಿಣಿ ಸ್ತ್ರೀಯರು ಸೇವನೆ ಮಾಡುವಂತಿಲ್ಲ, ಇದನ್ನು ಗರ್ಭಿಣಿ ಸ್ತ್ರೀಯರಿಗೆ ಕೊಡಬೇಡಿ. ಅಲ್ಲದೆ ಗರ್ಭಿಣಿ ಸ್ತ್ರೀಯರಿಗೆ ಒಂದು ಡೆಲಿವರಿ ಪೇಯ್ನ್ ಬಂದಾಗ ಅಂಥ ಸಂದರ್ಭದಲ್ಲಿ ಒಂದು ಇದರ ವಿಶೇಷತೆ ಏನಂದರೆ ಈ ಗಿಡವನ್ನು ತಂದು ಶುದ್ಧಿ ಮಾಡಿ ಆ ಗರ್ಭಿಣಿ ಸ್ತ್ರೀಯ ಹೊಟ್ಟೆ ಮೇಲೆ ನೀವು ಇಡೋದ್ರಿಂದ ಗರ್ಭಿಣಿ ಸ್ತ್ರೀಯರಿಗೆ ಬಹುಬೇಗ ಡೆಲಿವರಿ ಆಗಲಿಕ್ಕೂ ಕೂಡ ಇದು ಸಹಕಾರಿಯಾಗುತ್ತೆ. ಇದನ್ನು ನೀವು ಮಾಡಿದ್ರೆ ಅದು ನಿಮಗೆ ಅರ್ಥ ಆಗುತ್ತೆ. ಆ ಕಾಲದಲ್ಲಿ ಇದನ್ನು ಬಳಸ್ತಾ ಇದ್ರು. ಆ ನೋವು ಬಂದಿರತಕ್ಕಂಥ ಮಹಿಳೆಗೆ ಹೊಟ್ಟೆ ಮೇಲೆ ಈ ಸಸ್ಯವನ್ನು ಶುದ್ಧಿ ಮಾಡಿ, ಮತ್ತು ಎಲ್ಲಿಂದ ಹೇಗೋ ತೊಗೊಂಬಂದಿಡೋದಲ್ಲ, ಅದನ್ನು ಶುದ್ಧಿ ಮಾಡಿ ಹೊಟ್ಟೆ ಮೇಲೆ ಅದನ್ನು ಇಡೋದ್ರಿಂದ ನಾರ್ಮಲ್ ಡೆಲಿವರಿ ಆಗೋದಲ್ಲದೆ ಬಹುಬೇಗ ಡೆಲಿವರಿ ಆಗಲಿಕ್ಕೆ ಇದು ಸಹಕಾರಿಯಾಗುತ್ತೆ. ವೀಕ್ಷಕರ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನೀವು ಹೀಗೆ ತಿಳ್ಕೊಳ್ಬೇಕಂತ ಹೇಳಿದ್ರೆ ಯೋಗವನ ಬೆಟ್ಟದ ಮನೆ ಮದ್ದು ಪುಸ್ತಕವನ್ನು ನೀವು ತರಿಸ್ಕೊಳ್ಬೋದು. ಹಾಗೆ ಇನ್ನೂ ಹಲವಾರು ಸಸ್ಯಗಳಿಂದ ನೀವು ಮಾಹಿತಿಯನ್ನು ತಿಳ್ಕೊಂಡು ಮನೆ ಔಷಧಿಯನ್ನು ನೀವು ಮಾಡಿಕೊಳ್ಬೇಕು ಅನ್ನೋದಾದರೆ ಯೋಗವನ ಬೆಟ್ಟದ ಮನೆ ಮದ್ದು ಕಾರ್ಯಕ್ರಮವನ್ನು ವೀಕ್ಷಿಸ್ತಾರೆ.
ವೀಕ್ಷಕರೇ, ಇನ್ನು ಎಲ್ಲೂ ಗುಣವಾಗದಿರ್ತಕ್ಕಂಥ ಸಮಸ್ಯೆಗಳಿದೆ, ಎಲ್ಲ ಕಡೆ ತೋರಿಸಿದ್ದೀವಿ, ನಮಗೆ ಪರಿಹಾರನೇ ಸಿಕ್ಕಿಲ್ಲ, ಏನು ಮಾಡಬೇಕು ಅನ್ನೋದಾದರೆ ನೀವು ಯೋಚನೆ ಮಾಡೋವಂಥ ಅಗತ್ಯ ಇಲ್ಲ. ಗುಣವಾಗದ ಸಮಸ್ಯೆಗಳಿಗೆ ಯೋಗವನ್ನು ಬೆಟ್ಟ ಎಲ್ಲ ಬ್ರ್ಯಾಂಚ್ಗಳು ಅಂದರೆ ಬೆಂಗಳೂರು, ಕುಣಿಗಲ್, ಚಿತ್ರದುರ್ಗ ಮೂರು ಬ್ರ್ಯಾಂಚ್ಗಳಲ್ಲೂ ಉತ್ತಮ ಚಿಕಿತ್ಸೆ ನಿಮಗೆ ದೊರೆಯುತ್ತೆ. ಹಾಗಾಗಿ ಗುಣವಾಗದ ಸಮಸ್ಯೆಗಳಿಗೆ ಯೋಗವನ್ನು ಬೆಟ್ಟವನ್ನು ಸಂಪರ್ಕಿಸ್ಬೋದು. ಅದೇ ರೀತಿ ಯಾವುದೇ ಕಾರಣಕ್ಕೂ ನಿಮ್ಮ ಪೇಷಂಟ್ಗಳು ಅಂದರೆ ರೋಗಿಗಳು ತೀವ್ರ ಬಳಲುತ್ತಾ ಇದ್ದರೆ, ತುಂಬ ಸೀರಿಯಸ್ ಆಗಿದ್ದರೆ ದಯಮಾಡಿ ಇಲ್ಲಿಗೆ ಕರ್ಕೊಂಡು ಬರಬೇಡಿ. ಯಾಕಂತ ಹೇಳಿದ್ರೆ ಇಲ್ಲಿ ಯಾವುದೇ ರೀತಿಯ ತುರ್ತು ಚಿಕಿತ್ಸೆ ನಿಮಗೆ ದೊರೆಯೋದಿಲ್ಲ, ಔಷಧಿಯನ್ನಷ್ಟೇ ನೀವು ತೆಗೆದುಕೊಂಡು ಹೋಗ್ಬೋದು. ಹಾಗಾಗಿ ಸೀರಿಯಸ್ ಇರ್ತಕ್ಕಂಥ ಪೇಷೆಂಟ್ನ ಇಲ್ಲಿ ಕರ್ಕೊಂಡು ಬರೋ ಅಗತ್ಯ ಇಲ್ಲ. ಅವರ ವಿಡಿಯೋ ಮತ್ತು ಅವರ ರಿಪೋರ್ಟನ್ನು ತಗೊಂಡು ಅವರಿಗೆ ಯಾರು ತುಂಬ ಹತ್ರದವರು, ಅವರ ಬಗ್ಗೆ ವಿಚಾರ ಯಾರು ಚೆನ್ನಾಗಿ ತಿಳ್ಕೊಂಡಿದ್ದೀರೋ ಅವ್ರು ಮಾತ್ರ ಬಂದರೆ ಸಾಕು, ನಾವು ಪರಿಶೀಲನೆ ಮಾಡಿ ಉತ್ತಮ ಚಿಕಿತ್ಸೆಯನ್ನು ನಿಮ್ಮ ಜೊತೆ ಕಳಿಸ್ಕೊಡ್ತೀವಿ. ಅದನ್ನು ನೀವು ಮನೆಯಲ್ಲೇ ಇಟ್ಕೊಂಡು ಮಾಡೋದ್ರಿಂದ ನೀವು ಅದರಿಂದ ಚೇತರಿಕೆ ಪಡ್ಕೋಬೋದು. ಇನ್ ಕೇಸ್ ತುಂಬ ಸೀರಿಯಸ್ ಇದೆ ಅಂತ ಹೇಳಿದಾಗ ನಿಮ್ಮ ಅಲೋಪತಿ ಚಿಕಿತ್ಸೆಯನ್ನು ಪಡೆದುಕೊಂಡು ಸ್ವಲ್ಪ ಮಟ್ಟಿಗೆ ಚೇತರಿಕೆ ಆದಮೇಲೆ ಇದನ್ನು ನೀವು ನಮ್ಮ ಔಷಧಿಗಳನ್ನು ಬಳಸೋದ್ರಿಂದ ದೀರ್ಘವಾದ ಸಮಸ್ಯೆಯನ್ನು ನಿವಾರಣೆ ಮಾಡ್ಕೊಳ್ಬೋದು. ಹಾಗಾಗಿ ವೀಕ್ಷಕರೇ, ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಯೋಗವನ್ನು ಬೆಟ್ಟದಲ್ಲಿ ಚಿಕಿತ್ಸೆಯನ್ನು ಪಡ್ಕೊಳ್ಬೋದು. ಜೀವನದಲ್ಲಿ ಒಮ್ಮೆ ಯೋಗವನ್ನು ಬೆಟ್ಟ. ನಮಸ್ಕಾರ. ನನ್ನ ಹೆಸರು ನಾಗರಾಜ್ ಅಂತ. ನಾವು ಕೋಲಾರ ಜಿಲ್ಲೆ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ನಾನು ನಮ್ಮ ಸಹಪಾಠಿಗಳು ಒಂದು ಕಡೆ ಕೆಲಸ ಮಾಡ್ತಿರುವಾಗ ನಮ್ಮ ಸ್ನೇಹಿತ ಅವರ ಪತ್ನಿಗೆ ಕಿಡ್ನಿ ಫೇಲ್ಯೂರ್ ಆಗಿತ್ತು. ಆವಾಗ ಅವರು ಬಂದು ಇಲ್ಲಿ ಔಷಧಿ ತಗೊಂತ ಇದ್ದೀವಿ, ಯೋಗವನ ಬೆಟ್ಟಕ್ಕೆ ಬಂದು ನಾವು ಔಷಧಿ ತಗೊಂಡು ಬಂದಮೇಲೆ ಕ್ರಿಯಾಟಿನ್ ಎಲ್ಲ ನಾರ್ಮಲ್ ಬರ್ತಾ ಇದೆ ಅಂತ ಹೇಳಿದ್ರು. ನಮ್ಮ ಮಿಸ್ಸಸ್ಗೆ ರೊಮಟೆಡ್ ಆರ್ಥ್ರೈಟಿಸ್ ಪಾಸಿಟಿವ್ ಬಂದಿತ್ತು. ತುಂಬ ವರ್ಷಗಳಿಂದ ಈ ಕಾಯಿಲೆಯಲ್ಲಿ ನರಳ್ತಾ ಇದ್ರು. ತುಂಬ ಕಡೆಯೂ ನಾವು ತೋರಿಸ್ತಾ ಇದ್ದೆವು, ತೋರಿಸಿ ಏನೂ ಫಲಕಾರಿ ಆಗಿರಲಿಲ್ಲ. ಆಗಲಿ ನೋಡೋಣ ಅಂತ ಈ ಯೋಗವನ್ನು ಬೆಟ್ಟಕ್ಕೆ ಬಂದು ನಾವು ತೋರಿಸಿದಾಗ ಒಂದು ತಿಂಗಳಿಗೆ ಔಷಧಿಗಳನ್ನು ಕೊಟ್ಟರು. ಈಗ ಔಷಧಿ ತಗೊಂಡೋಗಿ ಒಂದು ವಾರಕ್ಕೆ ಎಲ್ಲ ಭಾಳ ನಾರ್ಮಲ್ಲಾಗಿ ಬಂದಿದೆ. ಒಂದು ತಿಂಗಳು ತಿಂದು ಇವಾಗ ಏನು ಸ್ವಲ್ಪ ಸ್ವಲ್ಪ ಇದೆ. ಭಾಳ ಮುಂಚೆ ಇಷ್ಟು ವರ್ಷಗಳು ತಿನ್ಕೊಂಡು ಬಂದ ಔಷಧಿಗಳಿಗಿಂತ ಇದಕ್ಕೆ ನೂರಕ್ಕೆ ನೂರು ಅಷ್ಟು ಫಲಕಾರಿ ನಮಗೆ ಸಿಕ್ಕಿದೆ. ಅದಕ್ಕೆ ಎರಡನೇ ತಿಂಗಳಿಗೆ ನಾವು ಔಷಧಿ ತಗೊಳ್ಳಿಕ್ಕೆ ಇಲ್ಲಿ ಬಂದಿದ್ದು. ಭಾಳ ಚೆನ್ನಾಗಿ ಕೆಲಸ ಮಾಡ್ತದೆ ಇಲ್ಲಿನ ಯೋಗವನ ಬೆಟ್ಟದ ಔಷಧಿಗಳು. ಯೋಗವನ ಬೆಟ್ಟ ಸ್ವಾಮೀಜಿಗಳಿಗೆ ತುಂಬ ಧನ್ಯವಾದಗಳು.